ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಗಣಪತಿ ಅಥರ್ವಶೇಷದ ಮಹತ್ವವನ್ನು ತಿಳಿಯುವ ಗಣಪತಿ ಅಥರ್ವಶೇಷ ಅಥವಾ ಗಣೇಶೋಪನಿಷತ್ ಎಂದು ಕರೆಯಲ್ಪಡುವ ಗಣಪತಿ ಸ್ತುತಿಯು ಅತ್ಯಂತ ಪ್ರಸಿದ್ಧವಾಗಿದೆ. ಇದನ್ನು ಕೇಳುತ್ತಿದ್ದರೆ ಕರುಣಾನಂದದ ಜೊತೆಗೆ ಮನಸ್ಸಿಗೂ ಆನಂದವಾಗುತ್ತದೆ. ನಿರ್ವಿಘ್ನಾಯಕನಾದಂಥ ಗಣಪತಿ ಆದಿಪೂಜಿತನಾಗಿರುವುದರಿಂದ ಹೆಚ್ಚಿನ ಜನರು ಇಷ್ಟಪಡುವ ಲೋಕದೇವತೆಯೂ ಆಗಿದ್ದಾನೆ. ಹಾಗಾಗಿ ಗಜಾನನ ಪದ್ಮಾರ್ಕಂ ಗಜಾನನ ಮಾರ್ನಿಶಂ ಅನೇಕದಂತ ಭಕ್ತಾನಾಂ ಏಕದಂತಂ ಉಪಾಸ್ಮಹೇ ಎಂಬ ಶ್ಲೋಕವು ಹುಟ್ಟಿಕೊಂಡಿದೆ. ಈ ಅಥರ್ವಶೇಷವನ್ನು ಯಾರು ಅಧ್ಯಯನ ಮಾಡುತ್ತಾರೋ ಅವರು ಬ್ರಹ್ಮ ಸಾಕ್ಷಾತ್ಕಾರಕ್ಕೆ ಅರ್ಹರಾಗುತ್ತಾರೆ ಎನ್ನಲಾಗಿದೆ. ಅವರು ವಿಘ್ನಗಳಿಗಾದರೆ ವಿಘ್ನಗಳೇ ಅವರಿಂದ ದೂರವಾಗಿ ಬಿಡುತ್ತವೆ. ಅವರು ಯಾವಾಗಲೂ ಸುಖವನ್ನೇ ಹೊಂದುವವರಾಗಿರುತ್ತಾರೆ. ಪಂಚಮಹಾಪಾತಕಗಳಿಂದ ಬಿಡುಗಡೆ ಹೊಂದುತ್ತಾರೆ. ಸಾಯಂಕಾಲ ಇದನ್ನು ಪಠಿಸಿದರೆ ಹಗಲಿನಲ್ಲಿ ಮಾಡುವಂಥ ಪಾಪಗಳು ಪರಿಹಾರ ಆಗ್ತದೆ. ಬೆಳಗ್ಗೆ ಪಠಿಸಿದರೆ ರಾತ್ರಿಯಲ್ಲಿ ಮಾಡಿರುವಂಥ ಪಾಪಗಳನ್ನು ಕಳೆದುಕೊಳ್ಳುತ್ತಾರೆ. ಸಾಯಂಕಾಲ ಮತ್ತು ಬೆಳಿಗ್ಗೆ ಎರಡೂ ಸಮಯದಲ್ಲಿ ಪಠಿಸಿದರೆ ಅವರು ಪಾಪರಹಿತರಾಗಿರುತ್ತಾರೆ. ಸದಾಕಾಲ ಇದನ್ನು ಪಠಿಸುವವರು ವಿಘ್ನರಹಿತರಾಗಿರುತ್ತಾರೆ. ಧರ್ಮ ಅರ್ಥ ಕಾಮ ಮತ್ತು ಮೋಕ್ಷ ಎಂಬ ಪುರುಷಾರ್ಥಗಳನ್ನು ಹೊಂದುತ್ತಾರೆ. ಈ ಗಣಪತಿ ಅಥರ್ವಶೇಷ ಪಾರಾಯಣದಿಂದ ಎಲ್ಲ ವಿಘ್ನಗಳು ನಿವಾರಣೆ ಆಗ್ತದೆ. ಮನೆಯೊಳಗ ಶೀಘ್ರವಾಗಿ ಶುಭ ಕಾರ್ಯಗಳು ಆಗ್ತವೆ. ಅನಾರೋಗ್ಯ ದೂರ ಆಗ್ತದೆ. ಉತ್ಸಾಹ ಚಿಲುಮೆ ಆಗ್ತಾರೆ. ಹಾಗೂ ಯಾವಾಗಲೂ ಭಗವತ್ ಚಿಂತನೆಯಲ್ಲೇ ಮನಸ್ಸನ್ನು ತೊಡಗಿಸಿಕೊಳ್ಳುವರಾಗುತ್ತಾರೆ. ಓಂ ನಮೋ ವ್ರಾತಪತಯೇ ನಮೋ ಗಣಪತಯೇ ನಮಃ ಪ್ರಮುದಪತಯೇ ನಮಸ್ತೆ ಅಸ್ತು ಲಂಬೋದರಾಯೈಕದಂತಾಯ ವಿಘ್ನನಾಶಿನೇ ಶಿವಸುತಾಯ ಶ್ರೀವರವರದ ಮೂರ್ತಯೇ ನಮಃ. ಜೈ ಗಣೇಶ.